ಯಾರು ನನ್ನವರು ಅನ್ನುವ ಭಾವನೆ ಅದ. ಅವ್ರಿಗೆ ನಾವು ಬೈದು ಜರಿದು ಆಜ್ಞೆ ಮಾಡಿ ಜಂಕಿಸಿ ಹೇಳ್ತೀವಿ. ಯಾವಾಗ ಗುರು ಆಜ್ಞೆ ಮಾಡ್ತಾನಂದ್ರೆ ಅವ ಎಕ್ಸೆಪ್ಟ್ ಮಾಡ್ಯಾನ, ನಮಗೆ ಸ್ವೀಕಾರ ಮಾಡ್ಯಾನ. ಗುರು ನಮಗೆ ನನ್ನ ಶಿಷ್ಯರಿವರು ಅಂತ ಸ್ವೀಕಾರ ಮಾಡಿದ ಸಲುವಾಗಿ ನಮಗೆ ಗುರು ಆಜ್ಞೆ ಮಾಡ್ತಾರ. ಅದಕ್ಕೆ ನಮ್ಮ ವೇಮನ ಭಾಳ ಚೆಂದಾಗಿ ಹೇಳ್ತಾರೆ. ವೇಮನ ಹೆಸರು ಕೇಳಿರಿ, ವೇಮನ ಮಹಾಪುರುಷರು, ಭಾಳ ಯೋಗಿ ವೇಮನ ಅಂತಲೇ ಹೆಸರು. ಎಷ್ಟು ಚೆಂದಾಗಿ ಹೇಳ್ತಾರೆ ಈ ವೇಮನ ಅಂತಂದರೆ, ಗುರುವಿ ಕನ್ನಡದಾಗ ಹೇಳ್ತಾ ಇದ್ದಾನೆ, ತೆಲುಗುದಾಗ ಹೇಳ್ಯಾರು, ಗುರುವಿನ ಶಿಕ್ಷೆ ಇರದೆ ಗುರುತು ದೊರೆಯುವುದೆಂತು. ಗುರುತು ಅಂದರೆ ಪರಮಾತ್ಮ. ಗುರುವಿನ ಶಿಕ್ಷೆ ಇರದೆ ಗುರುತು ದೊರೆಯುವುದೆಂತು, ಅಜನೇ ಇರಲಿ ಅಜನಪ್ಪನೇ ಇರಲಿ ಬೀಗದ ಕೈ ಇರದೆ ಬೀಗ ತೆರೆಯುವುದೆಂತು ವಿಶ್ವದ ಅಭಿರಾಮ ಕೇಳು ವೇಮನ. ಅಂದರೆ ಬೀಗದ ಕೈ ಇರಲಾರ್ದೇನೆ ತೆರೀತದೇನು ಬೀಗ? ತೆರೆಯಂಗಿಲ್ಲ. ಬೀಗದ ಕೈ ಯಾರು? ದೇವರ ಬೀಗದ ಕೈ ಯಾರು ಅಂತ ಕೇಳಿದ್ರೆ ಗುರುವೇ ಬೀಗದ ಕೈ ಅದನ್ನು. ಬೀಗದ ಕೈ ಸಿಕ್ತಂದ್ರೆ ಎಲ್ಲ ತೆರೀತದ ನಮಗೆ, ಪರಮಾತ್ಮ ತೆರ್ಕೊಂಡು ಬಿಡ್ತಾನೆ. ಅದಕ್ಕಾಗಿ ಇಲ್ಲಿ ಯೋಗಿ ವೇಮನರು ಹೇಳ್ತಾರೆ, ಗುರುಮಾತೆ ಅಂದರೆ ಗುರುದೇವ ಅಂದರೆ ಗುರುಮಾತೆ ಅಶುದ್ಧವಾದದನ್ನು ಶುದ್ಧ ಮಾಡ್ತಾ ಇದ್ದಾರೆ ಅಂತ. ಅಶುದ್ಧಗೊಳಿಸ್ತಕ್ಕಂತಹ ಹೊಣೆಗಾರಿಕೆಯನ್ನು ಅವರು ಹೊತ್ಕೊಂಡಾರೆ. ಅದಕ್ಕಾಗಿಯೇ ಗುರುಗಳಿಗೆ ನಾವು ಸ್ವಾಗತಿಸ್ತೀವಿ, ಎದ್ದು ನಿಂತು ಕೈ ಮುಗಿತೀವಿ, ಹಣೆ ಹಚ್ಚಿ ನಮಸ್ಕರಿಸ್ತೀವಿ, ಉದ್ಧರಿಸು ಗುರುದೇವ ಅಂತ ಹೇಳ್ತೀವಿ. ನಮ್ಮನ್ನು ಶುದ್ಧಗೊಳಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಗುರುದೇವ ನಮಗೆ ಗುರುಪುತ್ರರು ಅಂತ ಸ್ವೀಕಾರ ಮಾಡಿದ್ದಾರೆ. ಅಂತರಂಗ ಮನ ಅದ, ಬಹಿರಂಗ ದೇಹ ಅದ. ವಿಭೂತಿ ಧಾರಣೆ ಅತ್ಯಂತ ಅಗತ್ಯವಾಗಿರ್ತಕ್ಕಂಥದ್ದು ವಿಭೂತಿ ಧಾರಣೆ. ಅಂಗದ ಮೇಲೆ ಲಿಂಗ ಧಾರಣೆ, ಈ ಅಂಗದ ಮೇಲೆ ಲಿಂಗ ಧಾರಣೆ ವಿಭೂತಿ ಧಾರಣೆ ಜೊತೆಗೆ ಮನವು ಕೂಡ ಶುದ್ಧಗೊಳ್ಳುತ್ತು ಅಂತ ಕೇಳಿದ್ರೆ ಆ ಮನುಷ್ಯನ ಆ ಶರಣನ ಭಾಗ್ಯಕ್ಕೇನು ಕಡಿಮೆ ಅಂತಕ್ಕಂಥ ಮಾತು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಅಂತರಂಗ ಶುದ್ಧಿ ಬಸವಣ್ಣನವರು ಹೇಳಿದ್ರಲ್ಲಿ ಎರಡು ಶುದ್ಧಿಗಳು ಭಾಳ ಸ್ಪಷ್ಟವಾಗಿ ಹೇಳ್ಯಾರ ಅವರು. ಯಾವ್ಯಾವ ಶುದ್ಧಿಗಳು? ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಯಾವುದು ಅಂತರಂಗ ಶುದ್ಧಿ, ಯಾವುದು ಬಹಿರಂಗ ಶುದ್ಧಿ ಅಂದರೆ ಏನೇನೋ ಏರಿಸೋದು, ಪುಷ್ಪ ಏರಿಸೋದು, ಅದು ಮಾಡೋದು, ಸೀರೆ ಕೊಡೋದು, ಧೋತ್ರ ಕೊಡೋದು, ದೇವ್ರಿಗೆ ಕಣ್ಣು ಕೊಡೋದು, ಇದು ಶುದ್ಧಿ ಅಲ್ಲ. ಯಾವುದು ಶುದ್ಧಿ ಅದ? ಅಂತರಂಗ ಬಹಿರಂಗ ಶುದ್ಧಿ ಅಂದರೆ ಯಾವುದು? ಎಲ್ಲರಲ್ಲಿ ಪರಮಾತ್ಮನನ್ನು ಕಾಣತಕ್ಕಂಥ ಭಾವದಲ್ಲಿ. ನಮ್ಮ ರಾಷ್ಟ್ರೀಯ ಬಸವ ಸೈನ್ಯದ ಹುಡುಗರು ನಿನ್ನೆ ದಿವಸ ಕೂಡಲ ಸಂಗಮಕ್ಕೆ ಹೋಗಿ ಭಾಳ ನೀವು ಕೊಟ್ಟಿರ್ತಕ್ಕಂಥ ನನಗೆ ಭಾಳ ಒಂದು ಖುಷಿ ಏನನ್ನಿಸ್ತು ಅಂದರೆ, ನೀವು ಇಷ್ಟು ಒಳ್ಳೊಳ್ಳೆ ಬಟ್ಟೆಗಳು ಕೊಟ್ಟಿರು, ಹೊಸ ಹೊಸ ಬಟ್ಟೆಗಳು ನನಗೆ ಹಿಂಗೆ ಕೈ ಹಿಡಿದು ಕೊಡಾಗ ಭಾಳ ಖುಷಿ ಅನ್ನಿಸ್ತಿತ್ತು. ನಿಮ್ಮೆಲ್ಲರೂ ತಂದು ಕೊಟ್ಟವ್ರಿಗೆ ಅವಾಗ ನೆನೆಸಿ ಪುಣ್ಯ ನಿಮ್ಮ ಮನೆಗೆ ಕಳಿಸಿ. ನಾನು ರಾಷ್ಟ್ರೀಯ ಬಸವ ಸೈನ್ಯದ ಎಲ್ಲ ಯುವಕರು ಬಿಸ್ಕೆಟ್ಸು, ಅವರಿಗೆ ನೀವು ಕೊಟ್ಟಿರ್ತಕ್ಕಂಥ ದುಡ್ಡಿನಲ್ಲಿ ಏನೆಲ್ಲ ಅವ್ರಿಗೆ ಬಿಸ್ಕೆಟ್ಸು, ನೀರು, ಕಾಳು, ಕಡಿ, ಬಟ್ಟೆಗಳು ಮತ್ತು ಅವ್ರಿಗೆ ಬ್ಲ್ಯಾಂಕೆಟ್ಸ್, ಎಲ್ಲರೂ ಬ್ಲ್ಯಾಂಕೆಟ್ಸ್ ಕೇಳ್ತಾಯಿದ್ರು. ಕೈ ಚಾಚಿ, ಅಮ್ಮ ಸೀರೆ ಕೊಟ್ಟರೆ ಎಷ್ಟೋ ಜನ ಹಿಂಗೆ ಬೇಡ ಅಂತೇಳಿ, ನಮ್ಮ ಬ್ಲ್ಯಾಂಕೆಟ್ ಕೊಡ್ರಿ, ಚಳಿ ಆಗ್ತವ, ಹೊದ್ಕೊಳ್ಳೋಕ್ಕಿಲ್ಲ, ಹಾಸ್ಕೊಳ್ಳೋಕ್ಕಿಲ್ಲ ಅಂತಕ್ಕಂಥದ್ದು. ಮತ್ತು ಎಷ್ಟು ಹಸಿದು ಕುಂತಾರವರು ಅಂತ ಕೇಳಿದ್ರೆ ನಮಗೆ ಅದಿಷ್ಟು ಹಂಚಕ್ಕೇ ಭಾಳ ಸಾಕು ಸಾಕಾಗೋಯ್ತು. ಒಂದು ಎರಡು ತಾಸು ಕುಂತು ಹಂಚಿದ್ರೂ ಕೂಡ ಅವತ್ತು ಸಾಲದೇ ಇರುವಷ್ಟು ನೀವೆಲ್ಲ ಕೊಟ್ಟಿರಿ. ನಿಮ್ಮದು ಪೂರ್ಣವಾಗಿ ಸಂಪೂರ್ಣವಾಗಿ ರಾಷ್ಟ್ರೀಯ ಬಸವ ಸೈನ್ಯದ ಎಲ್ಲ ಮಕ್ಕಳು ಭಾಳ ಆಸಕ್ತಿಯಿಂದ ಮೂರು ಗಾಡಿ ತೊಗೊಂಡು ಹೋಗಿ ಅವರಿಗೆಲ್ಲ ರೀತಿಯಿಂದ ಸಹಕಾರ ಮಾಡಿ ಹಂಚಿ ಬಂದಾರ. ಅದರ ಪುಣ್ಯ ನಿಮ್ಮ ಮನೆ ತನಕ ಬಂದದಂತ ಹೇಳಿಕ್ಕೆ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಆ ಮಕ್ಕಳಿಗೆಲ್ಲ ನೀವೊಂದು, ಯಾಕೆಂದರೆ ಎತ್ತೆತ್ತೋ ಹೋಗ್ತಕ್ಕಂಥ ಹುಡುಗರು ಇವತ್ತಿಂಥ ಒಂದು ಒಳ್ಳೆ ಕಾರ್ಯಕ್ಕೆ ಕೈ ಇಟ್ಟಾರಂತಂದ್ರೆ ಅದು ನಾವು ಕೊಟ್ಟಿವನ ದೊಡ್ಡದಲ್ಲ ರೀ, ನಾವು ಕೊಟ್ಟಿವನ ದೊಡ್ಡದಲ್ಲ, ಅದು ಮುಟ್ಟದಲ್ಲ ಅಲ್ಲಿಗೆ, ಅದು ಮುಟ್ಟಿಸೋರ ವಾಹಕ ಆಗಿರಲ್ಲ ಸೇತು, ಅವರು ಭಾಳ ಮುಖ್ಯ ಅಂತಕ್ಕಂಥದ್ರ ರೀತಿಯಿಂದ ಅವ್ರಿಗೊಂದು ಧನ್ಯವಾದ ಹೇಳಬೇಕು. ನಮ್ಮ ಅಂತರಂಗ ಬಹಿರಂಗ ಶುದ್ಧವಾಗಬೇಕಾದ್ರೆ ಭೌತಿಕವಾಗಿಯೂ ಶುದ್ಧ ಆಗಬೇಕು. ನಾವು ಈ ಹೊರಗೆ ನೀಡುವುದರ ಮೂಲಕ ಶುದ್ಧ ಆಗಬೇಕು, ಮನದಲ್ಲಿ ದಯೆ ಇಟ್ಕೊಳ್ಳೋದ್ರ ಮೂಲಕ ಶುದ್ಧ ಆಗಬೇಕು. ಇವೆರಡೂ ಒಂದಕ್ಕೊಂದು ಭಾಳ ಸಂಬಂಧ ಇರ್ತಕ್ಕಂಥವದವ. ಅದಕ್ಕಾಗಿ ಇದು ಏನು ಮಾಡ್ತದೆ, ಶುದ್ಧಿಗೊಳಿಸ್ತದೆ ನಮಗೆ. ಶುಚಿ ಮನೋ ಎದ್ದಸ್ತಿ ತೀರ್ಥೇನ ಕಿಂ, ಎಷ್ಟು ಚಂದ ಕೇಳ್ತಾರವರಂದರೆ, ಮನಸ್ಸು ಶುದ್ಧವಾದವನಿಗೆ ತೀರ್ಥದಿಂದ ಏನು ಪ್ರಯೋಜನ? ಯಾರ ಮನಸ್ಸು ಶುದ್ಧದ ಅವ್ರು ನೀವು ಹೋಗಿ ಎಲ್ಲರ ತೀರ್ಥದೊಳಗೆ ಮೀಯಬೇಕಾದ ಅಗತ್ಯ ಇಲ್ಲ, ನೀವಿದ್ದಲ್ಲಿ ತೀರ್ಥ ಹರಿದು ಬರ್ತದ. ಅದಕ್ಕಾಗಿ ಇದು ಶುದ್ಧವಾಗ್ತಕ್ಕಂಥ ರೀತಿ ಅದ, ನಾವೇ ತೀರ್ಥವಾಗಬೇಕು. ಶುದ್ಧವಾದ ಮನಸ್ಸೇ ನಿಜವಾದ ತೀರ್ಥ ಅದ. ಮಲಿನ ಮನಸ್ಸಿಟ್ಕೊಂಡು ನಾವು ಎಷ್ಟೇ ಹೋಗಿ ಮಿಂದು ಬಂದರೂ ಕೂಡ ಉಪಯೋಗ ಇಲ್ಲ. ಮೀ ಪರೇ ಪೋಪರೇ ಪಾಪವದೇನು ಕೆಸರಿ, ಮೀ ಪರೇ ಪೋಪುದು ಮೈಯ ಕೆಸರು ಪಾಪ ಲೇಪವಾಗಿಪ್ಪುದು ಸರ್ವಜ್ಞ. ಎಲ್ಲರೂ ಹೋಗಿ ಮಿಂದೀವಿ ಅಂತ ಕೇಳಿದ್ರೆ ಏನಾಗ್ತದ, ಮೀಯೋದ್ರಿಂದ ಮೈಯ ಮೇಲಿರ್ತಕ್ಕಂತಹ ಹೊಲಸು ಹೋಗ್ತದೆ ಹೊರತಾಗಿ ಮನಸ್ಸಿನೊಳಗಿರ್ತಕ್ಕಂಥ ಕಸ ಹೋಗ್ತದೇನು? ಹೋಗೋದಿಲ್ಲ. ತುಕಾರಾಮ ಸಂತ ಮಹಾರಾಷ್ಟ್ರದೊಳಗೆ
ಎಲ್ಲರೂ ತೀರ್ಥಕ್ಷೇತ್ರಕ್ಕೆ ಹೋಗ್ಬರೋಣ ಬರ್ರಿ, ತೀರ್ಥಕ್ಷೇತ್ರಕ್ಕೆ ಹೋಗ್ಬರೋಣ್ರಿಯಪ್ಪ, ನೀವು ಇರ್ಬೇಕು ನಮ್ಮ ಜೊತೆಗೆ ಅಂತ ಕರೆದ್ರು. ಕರೆದು ಕೂಡಲೇ ಅವ್ರು ಅಂದರು, ನನಗೆ ಭಾಳ ಬಿಡುವಿಲ್ಲದ ಕೆಲಸ ಅದ, ಅದಕ್ಕೆ ನೀವು ಹೋಗ್ರಿ, ಇಲ್ಲ ಇಲ್ಲ ನೀವು ಇದ್ರೆ ನಮಗೊಂದು ಶಕ್ತಿ ಇರ್ತದೆ. ಹಿಂಗೆ ಒಂದು ಕುಂಬಳಕಾಯಿ ಕೊಟ್ರು ಅವ್ರಿಗೆ, ಒಂದು ಕುಂಬಳಕಾಯಿ ಹೋಗುವ ಭಕ್ತರಿಗೆ ಕೊಟ್ಟರು. ಭಾರತದಾಗಿರುವ ಅಷ್ಟಾಷ್ಟೇ 68 ತೀರ್ಥಕ್ಷೇತ್ರದಾಗೆಲ್ಲ ಹೋದರು ಅವರು. ಹೋದಾಗೆಲ್ಲ ಇದು ಮುಳುಗಿಸ್ಕೊಂಡು ಬರ್ರಿ ಅಂದ್ರೆ, ಎಲ್ಲ ತೀರ್ಥಕ್ಷೇತ್ರದಾಗ ಹೋದರು ಎಲ್ಲ ತೀರ್ಥಕ್ಷೇತ್ರದಾಗ ಮುಳುಗಿಸ್ಕೊಂಡು ಬಂದೆಯಪ್ಪ, ಎಲ್ಲ ತೀರ್ಥಕ್ಷೇತ್ರದ ನಾವೆಷ್ಟು ಮುಳುಗೀವಿ ಅಷ್ಟು ಮುಳುಗಿಸ್ಕೊಂಡು ಬಂದೀವಿ ನೋಡ್ರಿ ಇದಕ್ಕೆ ಅಂತೇಳಿ ಕೊಟ್ರೆ, ಅವ್ರು ಅಂದರು ತೊಗೊಂಡು ನಾ ಏನು ಮಾಡಲಿ, ಇವತ್ತು ದಾಸೋದಲ್ಲ ಎಲ್ಲರೂ ಪ್ರಸಾದ ಮಾಡ್ರಿ ಅಂತ ಹೇಳಿದ್ರು. ಪ್ರಸಾದ ಮಾಡಿ ಕುಂಬಳಕಾಯಿ ಕೊಯ್ದು ಪಲ್ಯ ಮಾಡ್ತಾರೆ. ಒಬ್ಬರು ಭಯದೊಳಗೆ ಹಿಂಗೆ ಇಟ್ಕೊಳ್ಳೋದ್ರಾಗೆ ಮುಖ ಕಿಡಿಸಿ ಉಗುಳೆ ಹಾಕಿದ್ರು, ಅಷ್ಟು ಕಕ್ಕಟ್ಟು ಕೈ. ಎಲ್ಲರೂ ಉಗುಳೋದು ನೋಡಿ ತುಕಾರಾಮರು ಕೇಳ್ತಾರೆ, 68 ತೀರ್ಥಕ್ಷೇತ್ರದೊಳಗೆ ಮುಳುಗಿಸ್ಕೊಂಡು ತಂದರೂ ಅದರೊಳಗಿನ ಕೈ ಹೋಗಿಲ್ಲ ಅಂತಿರಲ್ಲ ನೀವು ಭಾಳ ಜನ. ಏನು ಮಾಡಿದ್ರೆ ಏನಾಯ್ತು, ಒಳಗೆ ಕೈ ಭಾವನೆ ಭಾಳ ಅದು, ಭಾಳ ಕೈ ಅಂತೀರ ನೀವು ಅಂತೀರ, ಕಹಿಗೇನೆ ಕೈ ಅಂತಾರೆ. ಭಾಳ ಜೋರು ಹೇಳಬೇಕಾದ್ರೆ ಹಿಂಗೆ ಅಪಭ್ರಂಶ ಮಾಡಿ ಹೇಳ್ತಾರೆ, ಕಹಿ ಅಂತ ಹೇಳಿದ್ರೆ ಅಷ್ಟು ಶಕ್ತಿ ಇಲ್ಲದ್ರೆ ಕಕ್ಕಟ್ ಕೈ ಅನ್ಬೇಕು. ಹಂಗೆ ಅಂದು ಕೂಡಲೇ ವೇವಿನಕ್ಕಿಂತ ಕೈ ಅಂದ್ವಿ, ಅವಾಗ ಅದ್ರ ಬೆಲೆ ಇದು ಗೊತ್ತಾಗ್ತದೆ ಅದೇನದ ಅಂತ. ಅದಕ್ಕೆ ಇಂಥ ಒಂದು ಅದ್ರ ಕೈ ಇನ್ನೂ ಹೋಗಿಲ್ಲ ಅಂದ್ರಂಥವ್ರು, ತೀರ್ಥಕ್ಷೇತ್ರದಿಂದ ಮಾತ್ರಕ್ಕೆ ಒಳಗಿನ ಭಾವ ಬದಲಾವಣೆ ಆಗುವುದಿಲ್ಲ. ಅದಕ್ಕಾಗಿ ನಿಜವಾದ ತೀರ್ಥ ಯಾವುದು ಅಂತಂದರೆ ವಿಮಲ ಮಾನಸ, ಒಳ್ಳೆಯ ಮನಸ್ಸದಲ್ಲ ಆ ಮನಸ್ಸೇ ನಿಜವಾದ ತೀರ್ಥ. ಅಂತಹ ತೀರ್ಥ ನಮ್ಮ ಮನಸ್ಸು ನಾವಾಗಬೇಕು ಅಂತಕ್ಕಂಥ ಮಾತು ಶರಣರು ನಮಗೆ ಹೇಳ್ತಾರೆ. ಬ್ಲೆಸ್ಡ್ ಆರ್ ದ ಪ್ಯೂರ್ ಇನ್ ಹಾರ್ಟ್, ನಿಜಕ್ಕೂ ಬ್ಲೆಸ್ಡ್ ಆರ್ ದ ಪ್ಯೂರ್ ಇನ್ ಹಾರ್ಟ್ ಫಾರ್ ದೇ ಶಲ್ ಸೀ ಗಾಡ್. ಅವರೆಲ್ಲರೂ ಯಾರು ಪ್ಯೂರ್ ಅದಾರೋ, ಪವಿತ್ರ ಅದಾರೋ, ಯಾರು ಶುದ್ಧ ಮನಸ್ಸಿನವರು ಅದಾರೋ, ಅವರು ಹೃದಯ ಶುದ್ಧಿ ಉಳ್ಳವರು, ದೇವರನ್ನು ಕಾಣಬಲ್ಲರು, ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರಿ. ಅದಕ್ಕೆ ಹೃದಯ ಶುದ್ಧಿನೇ ಭಾಳ ಮುಖ್ಯ, ಅವರೇ ಪುಣ್ಯಾತ್ಮರು ಅಂತ. ಇನ್ ದ ಲ್ಯಾಂಗ್ವೇಜ್ ಆಫ್ ದ ಬೈಬಲ್, ಎಲ್ಲ ಧರ್ಮಗಳು ಹೇಳೋದಾದನೆ, ಇನ್ ದ ಲ್ಯಾಂಗ್ವೇಜ್ ಆಫ್ ದ ಬೈಬಲ್ ಇಟ್ ಈಸ್ ದ ಬ್ರೀತ್ ಆಫ್ ಗಾಡ್. ಶುದ್ಧತೆ ಅನ್ನೋದು, ಪವಿತ್ರತೆ ಅನ್ನೋದು ದೇವರ ಉಸಿರು ಅಂತ. ದೇವರ ಉಸಿರದ ಅಷ್ಟು ಶುದ್ಧವಾಗಿರಬೇಕು, ಮನ ಪವಿತ್ರವಾಗಿರಬೇಕು. ಇನ್ ದ ಲ್ಯಾಂಗ್ವೇಜ್ ಆಫ್ ದ ಖುರಾನ್ ಇಟ್ ಈಸ್ ದ ಸೋಲ್ ಆಫ್ ಗಾಡ್. ದೇವರ ಆತ್ಮ ಯಾವುದು ಅಂದರೆ ಪರಿಶುದ್ಧತೆ, ಶುದ್ಧವಾಗೋದು ಬಹಳ ಮುಖ್ಯ ಅಂತಕ್ಕಂಥ ಮಾತು ಹೇಳ್ತಾರೆ. ನೈತಿಕ ಹಾಗೂ ಭೌತಿಕ ಪರಿಶುದ್ಧತೆ ಇಲ್ಲದೆ ಯಾವನು ಕೂಡ ಯೋಗಿ ಆಗಲಾರ. ಈ ವಿಷಯದಲ್ಲಿ ನೈತಿಕ ಪರಿಶುದ್ಧತೆಗೆ, ಭಾವ ಪರಿಶುದ್ಧತೆಗೆ ಬಸವಣ್ಣನವರಷ್ಟು ಮಹತ್ವ ಕೊಟ್ಟವ್ರು ಯಾರೂ ಇಲ್ಲ. ಮೊಟ್ಟ ಮೊದಲವರು ದೇವರ ದಾರಿಗೆ ಹೋಗೋದಕ್ಕಿಂತ, ದೇವರು ಅನ್ನೋದಕ್ಕಿಂತ ಮೊದಲ ಶುದ್ಧ ಆಗು ಅಂತ ಹೇಳ್ತಾರೆ. ಶುದ್ಧ ಆಗು, ಶುದ್ಧವಾಗಿರ್ತಕ್ಕಂಥ ಮನಸ್ಸಿತ್ತು ಅಂದ್ರೆ ಅಲ್ಲಿ ಮನಸ್ಸು ಚಂಚಲತೆ ನಿಲ್ಲುತ್ತದೆ. ಮನಸ್ಸಿನ ಚಂಚಲತೆ ನಿಲ್ಲುತ್ತು ಅಂದ್ರೆ ದೇವರ ಪ್ರತಿಬಿಂಬ ತಾನೇ ಬೀಳ್ತದೆ. ನೀವು ವಿಚಾರ ಮಾಡ್ರಿ, ಒಂದು ಕೊಡ ತೊಗೊಂಡು ಹೋಗಿರ್ತೀರಿ, ಅದರೊಳಗೊಂದು ಇಷ್ಟೇ ನೀರು ಇರ್ತಾವೆ, ಕೊಡ ಹಂಗಿಡ್ರಿ, ಅದು ನಿಂತ ನೀರಿತ್ತು ಅಂದರೆ ತಿಳಿಯಾಗಿರಬೇಕು ನೀರು, ಮತ್ತು ಹೆಂಗಿರಬೇಕು, ಅಚಲವಾಗಿರ್ಬೇಕು, ಅಲುಗಾಡ್ತಾ ಇರಬಾರ್ದು. ತಿಳಿಯಾದ ಅಚಲಿತವಾಗಿರ್ತಕ್ಕಂಥ ನೀರಿನೊಳಗೆ ಹಿಂಗೆ ಮುಖ ನೋಡಿದ್ರೆ ನೀವು ಬಿಂದಿ ಸರಿ ಮಾಡ್ಕೋಬೋದು, ನೀವು ಕುಂಕುಮ ಇಟ್ಕೋಬೋದು. ಅದರಿಂದ ಯಾವ ನೀರಿನಲ್ಲಿ, ನೀರು ರಾಡಿ ಇರಬಾರ್ದು, ಚಂಚಲ ಅಲುಗಾಡ್ತಾ ಇರಬಾರ್ದು. ಅಂತಹ ನೀರಿನಲ್ಲಿ ನಿಮ್ಮ ಪ್ರತಿಬಿಂಬ ಹೆಂಗೆ ಬೀಳುತ್ತದೋ, ಚಂಚಲತೆ ಇಲ್ಲದ ಪರಿಶುದ್ಧವಾಗಿರ್ತಕ್ಕಂಥ ಚಿತ್ತ ಶುದ್ಧಿಯುಳ್ಳ ಮನಸ್ಸಿನಲ್ಲಿ ಪರಮಾತ್ಮನ ಪ್ರತಿಬಿಂಬ ಅಷ್ಟೇ ಸ್ಫುಟವಾಗಿ ಬೀಳ್ತದೆ, ಅಷ್ಟೇ ಆನಂದ ಇರ್ತದೆ ಅದರಲ್ಲಿ. ಅದಕ್ಕಾಗಿ ಮೊಟ್ಟ ಮೊದಲು ಶುದ್ಧತೆಗೆ ಗುರು ಬಸವಣ್ಣನವರು ಬಹಳ ಮಹತ್ವ ಕೊಟ್ಟು ನಮಗೆ ಹೇಳ್ತಾ ಇದ್ದಾರೆ, ಮೊದಲು ಶುದ್ಧನಾಗು. ಹೇ ಶುದ್ಧನಾಗು ಅಂತ ಇಷ್ಟೇ ಹೇಳಂಗಿಲ್ಲ, ಆಜ್ಞೆ ಮಾಡ್ತಾರದು. ಶ್ರೀ ಗುರು ಬಸವಲಿಂಗಾಯ ನಮಃ.